Hi friends, welcome back to my channel. ಇವತ್ತಿನ ಒಂದು ಸಿಂಪಲ್ ರೆಸಿಪಿ ಏನಂದರೆ ನಾನು ಇವತ್ತು ಫ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ಫ್ರಾನ್ಸ್ ಗೀ ರೋಸ್ಟ್ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ ನಾನು ಒಂದು 8 ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೀನಿ, ಹಾಗೆ ಒಂದು 6 ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ, ಒಂದು ಅರ್ಧ ಆನಿಯನ್ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಹಾಗೆ ಒಂದು ಇಂಚ್ ಆಗುವಷ್ಟು ಜಿಂಜರ್ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಲೈಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಇದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ತಗೋಬೇಕು. ಫ್ರೆಂಡ್ಸ್, ಇದು ಮಸಾಲ ಹಾಕಿ ಮಾಡೋದ್ರಿಂದ ಫ್ರಾನ್ಸ್ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಮಸಾಲೆಯಲ್ಲಿ, ಆವಾಗ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು, ತುಂಬ ಸಿಂಪಲ್ ಆಗಿ. ನಾನು ನನ್ನ ಕಮಿಂಗ್ ಅಪ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೇನೆ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಬೋದು ಅಂತ. ಸೊ ಇಲ್ಲಿ ನಾನು ಇಲ್ಲಿ ಏನು ಮಸಾಲೆ ಇಟ್ಕೊಂಡಿದ್ದೀನಿ, ಮೆಣಸು, ಬೆಳ್ಳುಳ್ಳಿ ಹೆಸರು, ಆನಿಯನ್, ಟೊಮೆಟೊ, ಕೊತ್ತಂಬರಿ ಬೀಜ, ಹಾಗೆ ಜೀರಾ, ಹಾಗೆ ಅರಿಶಿನ 1 ಇಂಚ್ ಆಗುವಷ್ಟು ಜಿಂಜರ್, ಇದನ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಹೀಗೆ ಹಾಕಿ ಇಲ್ಲಿ ನಾನು ಮೆಣಸು ಮತ್ತು ಜೀರಾ ಮತ್ತು ಕೊತ್ತಂಬರಿ ಬೀಜ ಇದೆ ಅಲ್ವಾ, ಅದನ್ನ ನಾನು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಮಾತ್ರ ಫ್ರೈ ಮಾಡ್ಕೊಳ್ಳಿಕ್ಕೆ, ಮತ್ತು ಇದೆಲ್ಲ ಹಾಗೆ ಹಸಿ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಇವಾಗ ನಾವು ಪೇಸ್ಟ್ ಮಾಡ್ಕೊಳ್ಳೋಣ, ಬನ್ನಿ ನೋಡ್ಬೋದು. ಫ್ರೆಂಡ್ಸ್, ನಾನು ಇವಾಗ ಮಸಾಲೆನ ಸ್ಮೂತಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಫ್ರಾನ್ಸ್ಗೆ ಒಂದು ಸಿಂಪಲಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಮಸಾಲೆ ಹಾಕ್ಬಿಟ್ಟು. ಇಲ್ಲಿ ಒಂದು ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ಜಿಕಾರದ ಪುಡಿ ಹಾಕ್ತಾ ಇದ್ದೀನಿ, ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ತಾ ಇದ್ದೀನಿ, ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕಿ ಇದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಡಿ. ಇವಾಗ ಇದು ನೋಡ್ಬೋದು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇದು ಒಂದು 10 ಮಿನಿಟ್ಸ್ ಹಾಗೆ ಸೈಡಿಗೆ ಎತ್ತಿಟ್ಕೋಬೇಕು, ಹಾಗೆ ಇದು ಚೆನ್ನಾಗಿ ಮಸಾಲೆ ಎಲ್ಲ ಅಬ್ಸರ್ವ್ ಆಗುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಆವಾಗ. ಫ್ರೆಂಡ್ಸ್, ನಾನಿಲ್ಲಿ ಗ್ಯಾಸ್ನ ಹಚ್ಚಿಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ತುಪ್ಪ ಕಾದಿದೆ, ನಾನು ಇದಕ್ಕೆ ಒಂದು 4 ಬೇವಿನ ಸೊಪ್ಪು ಹಾಕೊತ ಇದ್ದೀನಿ ಕಟ್ ಮಾಡಿಬಿಟ್ಟು, ಚೆನ್ನಾಗಿರುತ್ತೆ. ಇವಾಗ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವ ಪ್ರಾನ್ಸ್ನ ಇದಕ್ಕೆ ಹಾಕೊಳ್ಳೋಣ. ಮಿಕ್ಸ್ ಮಾಡಿಬಿಡಿ. ಫ್ರೆಂಡ್ಸ್, ಇವಾಗ ಇದು ಒಂದು 5 ಮಿನಿಟ್ಸ್ ಹೀಗೆ ಬಾಯ್ಲ್ ಆಗಬೇಕು, ಹಾಗೆ ಒಂದು ಮಿಕ್ಸ್ ಮಾಡಿಬಿಡಿ. ಇವಾಗ ಇದಕ್ಕೆ ಸಾಲ್ಟ್ ಹಾಕುವ ನೆಸೆಸಿಟಿ ಇಲ್ಲ, ಯಾಕೆಂದರೆ ನಾನು ಮ್ಯಾರಿನೇಟ್ ಮಾಡುವಾಗ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಸೊ ಹೀಗೆ ಒಂದು 5 ಮಿನಿಟ್ಸ್ ಬಾಯ್ಲ್ ಆಗಲಿಕ್ಕೆ ಬಿಟ್ಬಿಡಿ. ಫ್ರೆಂಡ್ಸ್, ಇವಾಗ ಒಂದು 5 ಮಿನಿಟ್ಸ್ ಆಗಿದೆ, ಇದು ತುಪ್ಪದಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡ್ಬೋದು. ಇವಾಗ ನಾವು ರುಬ್ಬಿಟ್ಕೊಂಡಿರುವ ಮಸಾಲೆನ ಆ್ಯಡ್ ಮಾಡೋಣ ಇದಕ್ಕೆ. ಫ್ರೆಂಡ್ಸ್, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಹಾಗೆ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಡಿ. ಹೀಗೆ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಪ್ರಾನ್ಸ್ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಅದು ಅದರಲ್ಲಿ ಸ್ವಲ್ಪ ನಾರಿನಂಶ ಇರೋದ್ರಿಂದ ಅದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಇವಾಗ ಹೀಗೆ ಒಂದು 10 ಮಿನಿಟ್ಸ್ ಬಾಯ್ಲ್ ಆಗಲಿಕ್ಕೆ ಬಿಟ್ಬಿಡೋಣ. ನೋಡ್ಬೋದು ಫ್ರೆಂಡ್ಸ್, ನಾನಿದು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ, ಇವಾಗ ಓಪನ್ ಮಾಡಿದ್ದೀನಿ, ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಬಟ್ ಇದು ತಿಕ್ಕಾಗಿರುವ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇವಾಗ ಮತ್ತೆ ನಾವು ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ನಾನಿಲ್ಲಿ ಲಿಡ್ನ ಓಪನ್ ಮಾಡ್ತಿದ್ದೀನಿ. ಓಕೆ, ನೀವೀಗ ನೋಡ್ಬೋದು ಅದು ಪರ್ಫೆಕ್ಟ್ ಆಗಿರುವ ಟೋಸ್ಟ್ ಆಗಿರುವ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಉಪ್ಪನ್ನು ಚೆಕ್ ಮಾಡಿಬಿಟ್ಟು ನೋಡಿ ನೋಡ್ಬೋದು ಫ್ರಾನ್ಸ್ ಚೆನ್ನಾಗಿ ರೋಸ್ಟ್ ಆಗಿದೆ. ಹಾಗಿದ್ದಕ್ಕೆ ಕೊನೆಯಲ್ಲಿ ಒಂದು ಲೈಮ್ನ 1/2 ಲೈಮ್ ತಗೊಂಡಿದ್ದೀನಿ, ಅದನ್ನ ಹೀಗೆ ಆ್ಯಡ್ ಮಾಡಿಬಿಡಿ. ಮತ್ತು ಉಪ್ಪೆಲ್ಲ ಚೆಕ್ ಮಾಡಿಬಿಟ್ಟು ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ನಾನಿವಾಗ ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡ್ಕೊತಿದ್ದೀನಿ.
ನೋಡ್ಬೋದು ನೀವು ಚೆನ್ನಾಗಿ ರೋಸ್ಟ್ ಆಗಿ ಬಂದಿದೆ. ಓಕೆ ಫ್ರೆಂಡ್ಸ್, ತುಂಬ ಡಿಲಿಷಿಯಸ್ ಆಗಿರುವ ಟೇಸ್ಟಿ ಆಗಿರುವ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಆಗಿದೆ.